ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ಅಬ್ಬಾಯಿ ನಾಯ್ಡು ಸ್ಟುಡಿಯೋ ಗೊತ್ತು ಆದರೆ ಯಾರು ಈ ಅಬ್ಬಾಯಿ ನಾಯ್ಡು ಕನ್ನಡ ಚಿತ್ರರಂಗ ಕಂಡ ಒಂದು ಕಾಲದ ಪ್ರತಿಷ್ಠಿತ ನಿರ್ಮಾಪಕರಾಗಿದ್ದ ಅಬ್ಬಾಯಿ ನಾಯ್ಡು ಈಗಿನ ಪೀಳಿಗೆಯ ಮಂದಿಗೆ ನೆನಪಾಗಿ ಕೂಡ ಉಳಿದಿಲ್ಲ ಹೀಗಾಗಿ ಈ ಚಿತ್ರಸಾಹಸಿಯ ರೋಚಕ ಬದುಕಿನ ಬಗ್ಗೆ ಒಂದು ಪುಟ್ಟ ಪರಿಚಯ ಇಲ್ಲಿದೆ ಕೇವಲ ನಾಲ್ಕನೇ ಕ್ಲಾಸು ಓದಿದ ವೃತ್ತಿಯಲ್ಲಿ ಗಾರೆ ಕಾರ್ಮಿಕರಾಗಿದ್ದ ಅಬ್ಬಾಯಿ ನಾಯ್ಡು ಒಂದು ಕಾಲದಲ್ಲಿ ಇಡಿಯ ಕನ್ನಡ ಚಿತ್ರರಂಗವನ್ನೇ ತಮ್ಮ ಬಿಗಿ ಮುಷ್ಠಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದ ಮಹಾನ್ ಸಾಹಸಿ ಬೆಂಗಳೂರಿನ ಚಿಕ್ಕಲ್ಲ ಸಂದ್ರದಲ್ಲಿರುವ ಇವರ ಸ್ಟುಡಿಯೋದ ನಿಜವಾದ ಹೆಸರು ಅಬ್ಬಾಯಿ ನಾಯ್ಡು ಸ್ಟುಡಿಯೋ ಎಂದಲ್ಲ ಅಬ್ಬಾಯಿ ನಾಯ್ಡು ತಮ್ಮ ಮಗ ಮಧುಕರನ ಹೆಸರಿನಲ್ಲಿ ಸ್ಥಾಪಿಸಿದ ಮಧು ಆರ್ಟ್ ಸ್ಟುಡಿಯೋ ಇದೊಂದು ಸಾಹಸ ಗಾಥೆ ಕರಣೆ ಕೈಯಲ್ಲಿ ಹಿಡಿದು ಗಾರೆ ಕೆಲಸ ಮಾಡಿಕೊಂಡಿದ್ದ ಶ್ರಮಿಕನೊಬ್ಬನ ಯಶೋಗಾಥೆ ಇವರ ವೃತ್ತಿ ಬದುಕು ಆರಂಭವಾದದ್ದು ಗಾರೆ ಕೆಲಸದಿಂದ ನಂತರ ಮನೆ ಕಟ್ಟುವ ಕೆಲಸಕ್ಕೆ ಹೊರಟರು ಅಬ್ಬಾಯಿ ನಾಯ್ಡು ಕ್ರಮೇಣ ಕಂಟ್ರಾಕ್ಟರ್ ಆದರು ಆಮೇಲೆ ಹತ್ತಾರು ಮಂದಿಯನ್ನಿಟ್ಟುಕೊಂಡು ಕೆಲಸ ಮಾಡಿಸುವ ಮೇಸ್ತ್ರಿಯಾದರು ಈ ನಡುವೆ ನಾಟಕಗಳಲ್ಲಿ ನಟಿಸುತ್ತಲೇ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟರು ಚಿತ್ತೂರು ಹತ್ತಿರದ ರಂಗಾಪುರಂನಿಂದ ಬೆಂಗಳೂರಿಗೆ ಬಂದ ಅಬ್ಬಾಯಿ ನಾಯ್ಡು ತಾವು ಕೈಯಲ್ಲಿ ಹಿಡಿದ ಗಾರೆ ಕೆಲಸದ ಕರಣೆಯನ್ನೇ ತಮ್ಮ ಪ್ರೊಡಕ್ಷನ್ನ ಲಾಂಛನವನ್ನಾಗಿ ಮಾಡಿಕೊಂಡು ಸಿನಿಮಾ ನಿರ್ಮಾಣದ ಕಂಕಣ ತೊಟ್ಟರು ಹೀಗೆ ಅಬ್ಬಾಯಿ ನಾಯ್ಡು ಕಟ್ಟಿಕೊಂಡ ಸಂಸ್ಥೆಗೆ ಇಟ್ಟ ಹೆಸರು ಮಧು ಆರ್ಟ್ ಫಿಲಮ್ಸ್ ತಯಾರಿಸಿದ ಮೊದಲ ಚಿತ್ರ ಹೂವು ಮುಳ್ಳು ನಾಯಕ ಉದಯ್ ಕುಮಾರ್ ಬರೆಯಲು ಬಾರದಿದ್ದರೂ ಕಥೆಗಾರರಾದರು ಇವರು ಬೇರೆಯವರಿಗೆ ಕಥೆ ಹೇಳಿ ಅವರಿಂದ ಬರೆಸಿದರು ಹೀಗೆ ಬರೆಸಿದ ಎರಡು ಕಥೆಗಳ ಸಿನಿಮಾಗಳನ್ನು ತಾವೇ ನಿರ್ಮಿಸಿದರು ಮಾತೃಭೂಮಿ ಮತ್ತು ಹೂವು ಮುಳ್ಳು ಸ್ವಲ್ಪ ಗ್ಯಾಪ್ ನಂತರ ನಿರ್ಮಿಸಿದ ಮೂರನೇ ಚಿತ್ರ ಸೇಡಿಗೆ ಸೇಡು ಯಾರೋ ಛೇಡಿಸಿದರು ಮೂರಕ್ಕೆ ಅದು ಮುಕ್ತಾಯ ಅಬ್ಬಾಯಿ ಸೆಟೆದು ನಿಂತರು ಈ ಸರಿ ಡಾಕ್ಟರ್ ರಾಜ್ಕುಮಾರ್ ಕಾಲ್ ಶೀಟ್ ಪಡೆದು ಬಂಗಾರದ ಪಂಜರ ಚಿತ್ರವನ್ನು ನಿರ್ಮಿಸಿದರು ಆ ಮೂಲಕ ಕನ್ನಡ ಚಿತ್ರರಂಗದ ಪ್ರತಿಷ್ಠಿತ ನಿರ್ಮಾಪಕರಾದರು ಈ ಚಿತ್ರ ಚೆನ್ನಾಗಿ ದುಡ್ಡು ಮಾಡಿತ್ತು ಆದರೆ ಲಾಭವಾದದ್ದು ಹಂಚಿಕೆದಾರರಿಗೆ ಅಬ್ಬಾಯಿ ತಲೆಕೆಡಿಸಿಕೊಳ್ಳಲಿಲ್ಲ ಮತ್ತೊಮ್ಮೆ ರಾಜ್ಕುಮಾರ್ ಕಾಲ್ ಶೀಟ್ ಪಡೆದು ರಾಜಾನನ್ನ ರಾಜ ಚಿತ್ರವನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಜೂನ್ ನಾಲ್ಕರಂದು ಈ ಚಿತ್ರ ತೆರೆಕಂಡಿತು ಇದರೊಂದಿಗೆ ಅಬ್ಬಾಯಿ ಅವರ ಇಮೇಜ್ ಕೂಡ ಆಕಾಶಕ್ಕೇರಿತು ಯಕಶ್ಚಿತ್ ಗಾರೆ ಕೆಲಸದವ ಈ ಮಟ್ಟಕ್ಕೇರಿದ್ದು ಹಿತಶತ್ರುಗಳ ಅಚ್ಚರಿಗೆ ಕಾರಣವಾಯಿತು ರಾಜ ನನ್ನ ರಾಜ ಚಿತ್ರದ ನಂತರ ಅಬ್ಬಾಯಿಯವರಿಗೆ ರಾಜ್ಕುಮಾರ್ ಕಾಲ್ ಶೀಟ್ ಸಿಗಲಿಲ್ಲ ತಕ್ಷಣವೇ ಶಂಕರ್ನಾಗರನ್ನು ನಾಯಕರನ್ನಾಗಿ ಮಾಡಿ ಸೀತಾರಾಮು ಚಿತ್ರ ನಿರ್ಮಿಸಿದರು ಮಂಜುಳಾ ನಾಯ್ಕಿ ಸ್ಟಾರ್ ನಿರ್ದೇಶಕರೆಂದೇ ಹೆಸರಾದ ವಿ ಸೋಮಶೇಖರ್ ಕೈಯಲ್ಲಿ ನಿರ್ದೇಶಿಸಿದರು ಯಾವ ಕಾರಣಕ್ಕೂ ಸಿನಿಮಾದ ಕ್ವಾಲಿಟಿ ಸೊರಗಬಾರದೆಂದು ಅಲ್ಲಿ ಇಲ್ಲಿಂದ ಸಾಲ ಎತ್ತಿ ದೊಡ್ಡ ಮಟ್ಟದಲ್ಲೇ ಸಿನಿಮಾ ಮಾಡಿದರು ಈ ಚಿತ್ರದಿಂದಾಗಿ ಅಬ್ಬಾಯಿ ನೆರೆ ರಾಜ್ಯಗಳಲ್ಲೂ ಫೇಮಸ್ ಆದರು ಶಂಕರ್ನಾಗ್ ಮತ್ತು ಮಂಜುಳಾಗೆ ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಸ್ಥಾನಮಾನ ನೀಡಿದ ಚಿತ್ರವಿದು ಅಬ್ಬಾಯಿ ಅದೃಷ್ಟ ನೆಟ್ಟಗಿತ್ತು ಭರ್ಜರಿ ಕಲೆಕ್ಷನ್ ಕಂಡಿತು ಸೀತಾರಾಮು ಚಿತ್ರದ ನಂತರ ತಾವು ನಿರ್ಮಿಸಲು ಉದ್ದೇಶಿಸಿದ ಚಿತ್ರಗಳಿಗೆ ತಕ್ಕ ಸ್ಟುಡಿಯೋ ಸಲಕರಣೆಗಳು ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ತಾವೇ ಸ್ಟುಡಿಯೋವೊಂದನ್ನು ಸ್ಥಾಪಿಸಲು ಮುಂದಾದರು ಈ ನಡುವೆಯೇ ಶಂಕರ್ನಾಗರನ್ನು ಹಾಕಿಕೊಂಡು ಮೂಗನ ಸೇಡು ಚಿತ್ರವನ್ನು ನಿರ್ಮಿಸಿದರು ಆರ್ಥಿಕ ತೊಂದರೆಯಿಂದಾಗಿ ಸಾಲ ಸೋಲ ಮಾಡಿದರು ಯಾರದ್ದೋ ಮಾತು ಕೇಳಿ ಇದೇ ಚಿತ್ರವನ್ನು ತೆಲುಗಿನಲ್ಲೂ ನಿರ್ಮಿಸಿದರು ಎರಡೂ ಕೈಕೊಟ್ಟಿತು ಅಬ್ಬಾಯಿ ಬದುಕಿನಲ್ಲಿ ದುರಾದೃಷ್ಟ ಒಕ್ಕರಿಸಿಬಿಟ್ಟಿತು ಆದರೆ ಹಠಮಾರಿ ಅಬ್ಬಾಯಿ ದುರಾದೃಷ್ಟಕ್ಕೂ ಸವಾಲು ಹಾಕಿ ತಾಯಿಯ ಮಡಿಲಲ್ಲಿ ಎಂಬ ಚಿತ್ರವನ್ನು ನಿರ್ಮಿಸಿದರು ಆರತಿ ಅಶೋಕ್ ಉದಯ್ ಕುಮಾರ್ ಬಾಲ್ಕೃಷ್ಣ ಪ್ರಭಾಕರ್ ಮುಸುರಿ ಕೃಷ್ಣಮೂರ್ತಿ ಲೀಲಾವತಿ ಮೊದಲಾದ ದೊಡ್ಡ ತಾರಾಗಣವೇ ಇತ್ತು ಅಬ್ಬಾಯಿ ಅವರ ನಿಜ ಬದುಕಿನ ಕಥೆ ಹೊಂದಿದ್ದ ಈ ಸಿನಿಮಾ ಅದ್ಭುತ ಯಶಸ್ಸು ಪಡೆಯಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಚೆಲ್ಲಿದ ರಕ್ತ ಚಿತ್ರ ನಿರ್ಮಿಸಿ ಮತ್ತೆ ಆರ್ಥಿಕವಾಗಿ ಕಂಗಾಲಾದರು ಹಠ ಬಿಡದ ಅಬ್ಬಾಯಿ ವಿಷ್ಣುವರ್ಧನ್ ಕಾಲ್ಶೀಟ್ ಪಡೆದು ಕಾರ್ಮಿಕ ಕಳ್ಳನಲ್ಲ ಎಂಬ ಚಿತ್ರವನ್ನು ನಿರ್ಮಿಸಿದರು ಯಥಾಪ್ರಕಾರ ಅದರಲ್ಲೂ ದೊಡ್ಡ ತಾರಾಬಳಗವಿತ್ತು ವಿಷ್ಣು ಜೊತೆ ಶಂಕರ್ನಾಗ್ ದ್ವಾರ್ಕೇಶ್ ಪ್ರಭಾಕರ್ ವಜ್ರಮುನಿ ಆರ್ತಿ ಮಾನು ಮತ್ತೆ ದುರಾದೃಷ್ಟ ಒಕ್ಕರಿಸಿತು ಅಬ್ಬಾಯಿ ನೆಲಕಚ್ಚಿದರು ಎಲ್ಲಿ ಕಳ್ಕೊಂಡಿದ್ದೀಯೋ ಅಲ್ಲೇ ಪಡೆ ಎಂಬ ಚಿತ್ರರಂಗದ ಅಘೋಷಿತ ನಿಯಮದಂತೆ ಮತ್ತೆ ಸಾಲ ಸೋಲ ಮಾಡಿ ತಾಯಿಯ ನುಡಿ ಎಂಬ ಚಿತ್ರವನ್ನು ನಿರ್ಮಿಸಿದರು ನಾಯಕನನ್ನಾಗಿ ಕಲ್ಯಾಣ್ ಕುಮಾರ್ ಅವರನ್ನು ಆಯ್ಕೆ ಮಾಡಿಕೊಂಡರು ಆಗ ಏನೇನೂ ಬೇಡಿಕೆ ಇಲ್ಲದ ಕಲ್ಯಾಣ್ ಕುಮಾರ್ ಅವರನ್ನು ಆಯ್ಕೆ ಮಾಡುವ ಮುನ್ನ ನಾಲ್ಕಾರು ನಟರ ಹೆಸರನ್ನು ಬರೆದು ಚೀಟಿ ಎತ್ತಿದಾಗ ಕಲ್ಯಾಣ್ ಕುಮಾರ್ ಹೆಸರು ಕೈಗೆ ಬಂತು ಮತ್ತೆ ಅದೃಷ್ಟ ಅಬ್ಬಾಯಿ ಪರವಾಗಿತ್ತು ಈ ಚಿತ್ರ ಶತದಿನ ಓಡಿ ದಾಖಲೆ ನಿರ್ಮಿಸಿತು ಆದರೆ ಅಷ್ಟರಲ್ಲಾಗಲೇ ಅಬ್ಬಾಯಿ ಸಾಂಸಾರಿಕವಾಗಿ ನೋವುಂಡಿದ್ದರು ಮಗ ಬಾಲಾಜಿಯ ದುರ್ಮರಣ ಹಂಚಿಕೆದಾರರಿಂದಾದ ಅನ್ಯಾಯಗಳು ಅವಮಾನಗಳು ಅಬ್ಬಾಯಿಯವರನ್ನು ಅಧೀರರನ್ನಾಗಿ ಮಾಡಿದ್ದವು ಈ ನೋವಿನ ನಡುವೆಯೇ ಸ್ಟುಡಿಯೋ ಕಟ್ಟುವ ತಮ್ಮ ಕನಸನ್ನು ನನಸುಗೊಳಿಸಬೇಕೆಂಬ ಸಂಕಲ್ಪದಿಂದ ಮತ್ತೆ ಸಾಲ ಮಾಡಿ ಚಿಕ್ಕಲ್ಲ ಸಂದ್ರದಲ್ಲಿ ಎಂಟು ಎಕರೆ ಜಮೀನು ಖರೀದಿಸಿದರು ಕೋಟಿ ಕೋಟಿ ಸಾಲ ಮಾಡಿ ಮಧು ಆರ್ಟ್ ಸ್ಟುಡಿಯೋವನ್ನು ನಿರ್ಮಿಸಿಯೇ ಬಿಟ್ಟರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಟುಡಿಯೋವನ್ನು ಉದ್ಘಾಟಿಸಿದರು ತಮ್ಮದೇ ಸ್ವಂತ ಸ್ಟುಡಿಯೋದಲ್ಲೊಂದು ಫಿಲಂ ನಿರ್ಮಿಸಬೇಕೆಂಬ ಆಸೆಯಿಂದ ತಾಯವ್ವ ಎಂಬ ಚಿತ್ರವನ್ನು ಶುರುವಿಟ್ಟುಕೊಂಡರು ನಾಯಕ ಸುದೀಪ್ ಆದರೆ ಈ ಚಿತ್ರ ಅಬ್ಬಾಯಿ ಬದುಕನ್ನೇ ಬರ್ಬಾದ್ ಮಾಡಿಬಿಟ್ಟಿತು ಸಾಲದ ಬಡ್ಡಿ ಜೀವ ಹಿಂಡುತ್ತಿತ್ತು ಕೊನೆಗೆ ಪ್ರಿಂಟ್ಗಳನ್ನು ಲ್ಯಾಬ್ನಿಂದ ತರಲು ಹನುಮಂತನಗರದ ತಮ್ಮ ಮನೆಯನ್ನೇ ಮಾರಬೇಕಾಯಿತು ಕೊನೆಗೆ ಬೇರೆ ದಾರಿ ಕಾಣದೆ ಅದೇ ಸ್ಟುಡಿಯೋದಲ್ಲೇ ಸಂಸಾರ ಹೂಡಬೇಕಾಯಿತು ಒಂದು ಕಾಲದ ಪ್ರತಿಷ್ಠಿತ ನಿರ್ಮಾಪಕ ನಮ್ಮ ಅಬ್ಬಾಯಿ ನಾಯ್ಡು ದಿನದಿಂದ ದಿನಕ್ಕೆ ಮಾನಸಿಕವಾಗಿ ಕುಗ್ಗುತ್ತಾ ಹೋದ ಅಬ್ಬಾಯಿ ಹಾಸಿಗೆ ಪಾಲಾದರು ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಏಪ್ರಿಲ್ ಇಪ್ಪತ್ತೆರಡರಂದು ವಿಧಿವಶರಾದರು ದುರಂತವೆಂದರೆ ಪ್ರೀತಿಯಿಂದ ಕಟ್ಟಿದ ಆ ಸ್ಟುಡಿಯೋದ ಒಂದು ಭಾಗದಲ್ಲೇ ಅವರನ್ನು ಮಣ್ಣು ಮಾಡಲಾಯಿತು ಕಥೆಗಾರನ ಬದುಕೆ ಕಥೆಯಾಯಿತು